ಜೀರ್ಣೋದ್ಧಾರಗೊಳ್ಳುತ್ತಿರುವ ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆ ಮತ್ತು ಶ್ರೀ ಆಂಜನೇಯ ಗುಡಿಯ ಮಹಾದ್ವಾರವನ್ನ ವಿಧಿವತ್ತಾಗಿ ಅನುಸ್ಥಾಪನೆಗೊಳಿಸಲಾಯಿತು. ಮುಂಬಯಿಯ ಶ್ರೀಮತಿ ಶುಭದಾ ಸತೀಶ್ ಕೋಟ್ಯಾನ್ ಮತ್ತು ಕಾಪು ಶಾಸಕರಾದ ಲಾಲಾಜಿ ಮೆಂಡನ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹೆಜಮಾಡಿಯ ರಾಜೇಶ್ ಆಚಾರಿ ಅವರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕೋಟ್ಯಾನ್, ಉಡುಪಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಶಶಿಕಾಂತ್ ಪಡುಬಿದ್ರಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಾಣೇಶ್ ಹೆಜಮಾಡಿ, ವಿದ್ಯಾಪ್ರಸಾರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಉದಯ್ ಅಮೀನ್, ಹೆಜಮಾಡಿ ಪಂಚಾಯತ್ ಸದಸ್ಯರು ಮತ್ತು ಊರ ಪರವೂರ ಗಣ್ಯರು ಉಪಸ್ಥಿತರಿದ್ದರು. ಅಕ್ಕಲೆ ಗಾವಂದ ಸಮಾಧಿ ಕೊರೋಣ.